ಬರ್ತೀನಿ ನಾ ದ ಸ್ಟೋರಿ ಆಫ್ ದಿ ಎವಲ್ಯೂಷನ್ ಆಫ್ ಮ್ಯಾನ್ ಮಾನವ ವಿಕಸನದ ಕಥೆ ಅಂತಕಂತ ಎರಡನೇ ಚಾಪ್ಟರ್ನ ಏನು ಮಾಡೋಣ ಅಂತ ಪ್ರಾರಂಭಿಸೋಣ ಈಗ ಮೊದಲನೇದಾಗಿ ಮಾನವ ಅಂತಕಂತ ಶಬ್ದ ಯಾವ ರೀತಿಯಾಗಿ ಉತ್ಪತ್ತಿ ಆಯಿತು ಅಂತ ಬಂದನ್ನು ನೋಡೋಣ ಮಾನವ ಶಬ್ದ ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಅಂತಕಂತ ಪದದಿಂದ ಉತ್ಪನ್ನವಾಗಿರೋದನ್ನ ಕಾಣಬಹುದು ದ ಟರ್ಮ್ ಆಫ್ ಹ್ಯೂಮನ್ ಇಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಹ್ಯೂಮನಸ್ ಹ್ಯೂಮನಸ್ ಪದ ಏನಾಗೈತಿ ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯ ಹೋಮೋ ಪದದ ಗುಣವಾಚಕ ಪದವಾಗಿರೋದನ್ನ ಕಾಣಬಹುದು ಇಟ್ ಇಸ್ ದ ಆಬ್ಜೆಕ್ಟಿವ್ ಫಾರ್ಮ್ ಆಫ್ ಹೋಮೋ ಹೋಮೋ ಮೀನಿಂಗ್ ಮ್ಯಾನ್ ಆರ್ ಮ್ಯಾನ್ ಅಂತ ಅಪ್ಪ ಹೋಮೋ ಈ ಪದದ ಅರ್ಥ ಏನು ಅಂತ ಹೇಳಿದ್ರೆ ಮನುಷ್ಯ ಅಥವಾ ಮಾನವ ಎಂಬ ಅರ್ಥವನ್ನ ಹೊಂದಿರುತ್ತೆ ಇದು ಯಾವ್ರಿ ಹ್ಯೂಮನಸ್ ಎಂಬ ಲ್ಯಾಟಿನ್ ಭಾಷೆಯಿಂದ ಉತ್ಪತ್ತಿಯಾಗಿರತಕ್ಕಂಥದ್ದು ಇದು ಹೋಮೋ ಭಾಷೆ ಹೋಮೋ ಪದದ ಗುಣವಾಚಕ ಶಬ್ದವಾಗಿದ್ದು ಹೋಮೋ ಅಂತ ಹೇಳಿದ್ರೆ ಮಾನವ ಅಥವಾ ಮನುಷ್ಯ ಹೋಮೋ ಮೀನ್ಸ್ ಮ್ಯಾನ್ ದ ಎವಲ್ಯೂಷನ್ ಆಫ್ ಮ್ಯಾನ್ ಈಸ್ ಅ ಲಾಂಗ್ ಸ್ಲೋ ಆ್ಯಂಡ್ ಗ್ರ್ಯಾಜುವಲ್ ಪ್ರೊಸೆಸ್ ರನ್ನಿಂಗ್ ಓವರ್ ಮಿಲಿಯನ್ ಇಯರ್ಸ್ ಮಾನವ ವಿಕಾಸನ ಆಗಿರ್ತಕ್ಕಂಥದ್ದು ದೀರ್ಘ ನಿಧಾನ ಹಾಗೂ ಅನುಕ್ರಮ ವಿಧಾನದಲ್ಲಿ ಹಲವಾರು ಮಿಲಿಯನ್ ವರ್ಷಗಳವರೆಗೆ ನಡೆದಿರ್ತಕ್ಕಂಥ ಒಂದು ಕ್ರಿಯೆ ಅಥವಾ ಪ್ರೊಸೆಸ್ ಅಂತ ನಾವಿಲ್ಲಿ ಹೇಳ್ತೀವಿ ಭೂಮಿಯ ಉಗಮ ಮತ್ತು ವಿಕಸನದ ನಂತರ ಭೂಮಿಯ ಮೇಲೆ ಜೀವಿಗಳ ಉಗಮ ಮತ್ತು ವಿಕಸನ ಪ್ರಾರಂಭವಾಯಿತು ಫಸ್ಟ್ ಹುಟ್ಕೊಂಡಿದ್ದು ಯಾವುದು ಅಂತ ಹೇಳಿದ್ರೆ ಭೂಮಿ ಹುಟ್ಕೊಂಡು ಭೂಮಿ ಹುಟ್ಕೊಂಡ ನಂತರ ಭೂಮಿಯ ಮೇಲೆ ಏನಾಯ್ತು ರೀ ಮಾನವನು ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ದ ಎವಲ್ಯೂಷನ್ ಆಫ್ ದ ಅರ್ತ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ದ ಎವಲ್ಯೂಷನ್ ಆಫ್ ವೇರಿಯಸ್ ಲೈಫ್ ಫಾರ್ಮ್ಸ್ ದ್ಯಾಟ್ ಹ್ಯಾವ್ ಅಪಿಯರ್ಡ್ ಆನ್ ಅರ್ತ್ ಇಲ್ಲಿ ಮೊದಲು ಭೂಮಿ ಹುಟ್ಕೊಳ್ತು ನಂತರ ಮಾನವ ಭೂಮಿಯ ಮೇಲೆ ಉಗಮವಾಗಿ ವಿಕಸನ ಹೊಂದೋದಕ್ಕೆ ಸಾಧ್ಯ ಆಯಿತು ಹಂಗಾದ್ರೆ ನಾವು ಫಸ್ಟ್ ನೋಡಬೇಕಾಗಿದ್ದೇನು ಅಂತ ಹೇಳಿದ್ರೆ ಭೂಮಿಯ ಉಗಮ ಮತ್ತು ವಿಕಸನ ಒರಿಜಿನ್ ಆಫ್ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ದಿ ಅರ್ತ್ ಭೂಮಿಯ ಉಗಮದ ಕುರಿತು ಹಲವಾರು ಸಿದ್ಧಾಂತಗಳಿರೋದನ್ನು ಕಾಣ್ಬೋದು ದೇರ್ ಆರ್ ಮೆನಿ ಥಿಯರೀಸ್ ರಿಗಾರ್ಡಿಂಗ್ ದ ಒರಿಜಿನ್ ಆಫ್ ಅರ್ತ್ ಇಲ್ಲಿ ಭೂಮಿಯ ಉಗಮದ ಬಗ್ಗೆ ಹಲವಾರು ಸಿದ್ಧಾಂತಗಳಾದವು ಆ ಸಿದ್ಧಾಂತಗಳಲ್ಲಿ ನಾವು ಎರಡು ಭಾಗಗಳನ್ನು ಕಾಣ್ತೀವಿ ಕೆಲವು ಧಾರ್ಮಿಕ ಅಥವಾ ತತ್ವಶಾಸ್ತ್ರ ಸಿದ್ಧಾಂತಗಳಿದ್ದರೆ ಉಳಿದವು ಏನಾಗಿರ್ತಾವೆ ವೈಜ್ಞಾನಿಕ ಸಿದ್ಧಾಂತಗಳಾಗಿರೋದನ್ನು ಕಾಣ್ಬೋದು ದೇರ್ ಆರ್ ಮೆನಿ ಥಿಯರೀಸ್ ರಿಗಾರ್ಡಿಂಗ್ ದ ಒರಿಜಿನ್ ಆಫ್ ಅರ್ತ್ ಬಟ್ ದ ಒರಿಜಿನ್ ಆಫ್ ಅರ್ತ್ ಹ್ಯಾಸ್ ನಾಟ್ ಬೀನ್ ಕನ್ಕ್ಲೂಸಿವ್ಲಿ ಅಂಡರ್ಸ್ಟುಡ್ ಸಮ್ ಆಫ್ ದೆಮ್ ಆರ್ ರಿಲಿಜಿಯಸ್ ಆರ್ ಫಿಲಾಸಫಿಕಲ್ ಆ್ಯಂಡ್ ಅದರ್ ಆರ್ ಸೈಂಟಿಫಿಕ್ ಕೆಲವೊಂದಿಷ್ಟು ಧಾರ್ಮಿಕ ಮತ್ತು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಸಿದ್ಧಾಂತಗಳಿದ್ರೆ ಇನ್ನೂ ಕೆಲವೊಂದಿಷ್ಟು ಏನಾಗುವಂತ ವೈಜ್ಞಾನಿಕ ಸಿದ್ಧಾಂತಗಳದಾವು ಈ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತಗಳು ಅಂತ ಹೇಳಿದ್ರೆ ಸ್ಥಿರಭೂಮಿ ಸಿದ್ಧಾಂತ ಮಿಡಿತ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ ಯಾವ್ಯಾವ ರೀ ಸ್ಥಿರಭೂಮಿ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ ಮಿಡಿತ ಸಿದ್ಧಾಂತ ಅಂತಕ್ಕಂಥ ಮೂರು ಸಿದ್ಧಾಂತಗಳು ಇವು ವೈಜ್ಞಾನಿಕ ಸಿದ್ಧಾಂತಗಳಾಗಿದ್ದು ಅತ್ಯಂತ ಪ್ರಮುಖವಾಗಿರೋದನ್ನು ಕಾಣ್ಬೋದು ಅಮಂಗ್ ಸೈಂಟಿಫಿಕ್ ಥಿಯರೀಸ್ ಲೈಕ್ ಅ ಸ್ಟಡಿ ಅರ್ತ್ ಥಿಯರಿ ದ ಪಲ್ಸಟಿಂಗ್ ಥಿಯರಿ ದ ಬಿಗ್ ಬ್ಯಾಂಗ್ ಥಿಯರಿ ಈ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ಮತ್ತು ಬಹುತೇಕರು ಸರ್ವಸಮ್ಮತವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಸಿದ್ಧಾಂತ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದು ದ ಬಿಗ್ ಬ್ಯಾಂಗ್ ಥಿಯರಿ ಈಸ್ ಪಾಪ್ಯುಲರ್ ಆ್ಯಂಡ್ ವೈಡ್ಲಿ ಅಕ್ಸೆಪ್ಟೆಡ್ ಇದನ್ನು ಹಲವಾರು ಜನರು ಏನು ಮಾಡ್ಕೊಂಡಾರ ಅಂತ ಹೇಳಿದ್ರೆ ಅಥವಾ ಜನಪ್ರಿಯವಾಗಿದ್ದು ಇದನ್ನು ಹಲವಾರು ಜನರು ಒಪ್ಪಿಕೊಂಡಿರೋದನ್ನು ಅಥವಾ ಒಪ್ಪಿತವಾಗಿರ್ತಕ್ಕಂಥ ಸಿದ್ಧಾಂತ ಅಂತೇಳಿ ನಾವು ಬಿಗ್ ಬ್ಯಾಂಗ್ ಥಿಯರಿಯನ್ನು ಕರಿತೀವಿ ಭೂಮಿಯು ಸೌರ ವ್ಯೂಹದಲ್ಲಿನ ಒಂದು ಗ್ರಹ ಅಂತ ಹೇಳಿ ನಾವು ಕರಿತೀವಿ ಏನ್ರಿ ಅರ್ತ್ ಈಸ್ ಅ ಒನ್ ಆಫ್ ದ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅರ್ತ್ ಈಸ್ ಅ ಒನ್ ಆಫ್ ದ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಬಟ್ ಇಟ್ ಈಸ್ ಅ ಓನ್ಲಿ ಪ್ಲಾನೆಟ್ ಆನ್ ವಿಚ್ ಲೈಫ್ ಹ್ಯಾಸ್ ಎವಲ್ಯೂಡ್ ಅಂತ ಅಂದ್ರೆ ಇಲ್ಲಿ ಎಷ್ಟೋ ಗ್ರಹಗಳಿದ್ರೂ ಸಹಿತ ಭೂಮಿ ಅಂತಕ್ಕಂಥ ಗ್ರಹದ ಮೇಲೆ ಮಾತ್ರ ಏನಾಗುತ್ತೆ ಜೀವಿ ಅಂತಕ್ಕಂಥದ್ದು ವಿಕಾಸಗೊಳ್ಳೋದಕ್ಕೆ ಸಾಧ್ಯ ಆಯಿತು ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮವಾಯಿತು ಅಂತ ಹೇಳಲಾಗಿದೆ ಅಂತ ಇಲ್ಲಿ ಮಿಲಿಯನ್ ಮತ್ತು ಬಿಲಿಯನ್ ಅಂತಕ್ಕಂಥದ್ದನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ 4.5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯಿತು ಅಂತ ಹೇಳಿದ್ರೆ ಭೂಮಿ ಉಗಮವಾಗಿರೋದನ್ನು ಕಾಣ್ಬೋದು ಅರ್ತ್ ಈಸ್ ಸೇಡ್ ಟು ಹ್ಯಾವ್ ಬೀನ್ ಫಾರ್ಮ್ಡ್ ಅಟ್ ಲೀಸ್ಟ್ 4.5 ಬಿಲಿಯನ್ ಇಯರ್ಸ್ ಎಗೋ 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಉಗಮ ಆಯಿತು ಅಂತ ನಾವಿಲ್ಲಿ ಹೇಳ್ಬೋದು ಭೂಮಿಯ ಆಗಿನ ತಾಪಮಾನ ಎಷ್ಟಿತ್ತು ಅಂತ ಹೇಳಿದ್ರೆ ಯಾವಾಗ ಭೂಮಿ ಉಗಮವಾಯಿತೋ ಅವಾಗ ಭೂಮಿ
ಭೂಮಿಯ ತಾಪ ಎಷ್ಟಿತ್ತು ಅಂತ ಹೇಳಿದ್ರೆ ಅದು ಕರಗಿದ ಬಂಡೆಗಳ ಉರಿಯುವ ಗೋಳ ಆಗಿರೋದನ್ನ ಕಾಣಬಹುದು. ಈ ಬಂಡೆಗಳೆಲ್ಲ ಆಗಿರಲಿಲ್ಲ, ಎಲ್ಲಾನು ದ್ರವ ರೂಪದಲ್ಲಿರ್ತಕ್ಕಂಥದ್ದು. ಅಷ್ಟು ತಾಪಮಾನ ಏನಾಗಿತ್ತು ಅಂತಂದ್ರೆ ಭೂಮಿಯ ಮೇಲೆ ಇರೋದನ್ನ ಕಾಣಬಹುದು ಅಂತ. ಎಲ್ಲಾ ವಸ್ತುಗಳು ಏನಾಗಿದ್ರು ದ್ರವ ರೂಪದಲ್ಲಿ ಇರೋದನ್ನ ಕಾಣಬಹುದು. ದ ಟೆಂಪರೇಚರ್ ವಾಸ್ ಸೋ ಹೈ ದಟ್ ದ ಅರ್ತ್ ವಾಸ್ ಅ ವೈಟ್ ಹಾಟ್ ಮಾಸ್ ಆಫ್ ಮೆಲ್ಟೆಡ್ ರಾಕ್. ರಾಕ್ಸ್ ಅದ ಮೆಲ್ಟೆಡ್ ಆಗಿರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳು ಸಹಿತ ದ್ರವ ರೂಪದಲ್ಲಿ ಇರ್ತಕ್ಕಂತಹ ಅಷ್ಟೊಂದು ಉಷ್ಣಾಂಶ ಯಾವಾಗಿತ್ತು, ಭೂಮಿ ಯಾವಾಗ ಉಗಮ ಆಯ್ತು ಆ ಸಮಯದಲ್ಲಿ ಇತ್ತು ಅಂತ. 4.5 billion years ago ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಯಾವಾಗ ಭೂಮಿ ಉಗಮ ಆಯ್ತು ಆವಾಗ ಏನಾಗಿತ್ತು, ತಾಪಮಾನ ಸಾಕಷ್ಟು ಇತ್ತು. ಎಷ್ಟು ತಾಪಮಾನ ಇತ್ತು ಅಂತಂದ್ರೆ ಬಂಡೆಗಳು ಸಹಿತ ದ್ರವ ರೂಪದಲ್ಲಿ ಇರುವಷ್ಟು ಅಂತ. ಅದು ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ಧಕ್ಕಾಮುಖಿಗಳಿಗೆ ಒಳಪಡ್ತು ಅಂತ. ಯಾವಾಗ ತಾಪಮಾನ ಹೆಚ್ಚಾಗುತ್ತೋ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜ್ವಾಲಾಮುಖಿಗಳ ಸ್ಫೋಟಗಳು ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಇಟ್ ವಿಟ್ನೆಸ್ಡ್ ಫ್ರೀಕ್ವೆಂಟ್ ವೊಲ್ಕ್ಯಾನಿಕ್ ಎರಪ್ಷನ್ಸ್ ಆ್ಯಂಡ್ ಲಾರ್ಜ್ ಕೊಲಿಷನ್ಸ್ ಅಂತ. ಅಲ್ಲಿ ಹಲವಾರು ಏರುಬೇರುಗಳು ಉಂಟಾಗಿರೋದನ್ನು, ಪದೇ ಪದೇ ಜ್ವಾಲಾಮುಖಿಗಳು ಸ್ಫೋಟವಾಗೋದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಅಂತಹ ತಾಪಮಾನ ಏನಾಗಿತ್ತು ಅಂತಂದರೆ ಜ್ವಾಲಾಮುಖಿಗಳಿಗೆ ಕಾರಣ ಆಗಿತ್ತು. ವಿಕಸನದ ಆರಂಭದ ಅವಧಿಯಲ್ಲಿ ಅನೇಕ ಧೂಮಕೇತುಗಳು ಹಾಗೂ ಉಲ್ಕೆಗಳು ಭೂಮಿಯನ್ನು ಅಪ್ಪಳಿಸಿದವು. ಯಾವಾಗ ಭೂಮಿ ವಿಕಸನ ಹೊಂದೋದಕ್ಕೆ ಪ್ರಾರಂಭ ಮಾಡ್ತೋ ಅದರ ಆರಂಭದ ಅವಧಿಯಲ್ಲಿ ಏನಾಯಿತು ಅಂತಂದರೆ ಹಲವಾರು ಧೂಮಕೇತುಗಳು ಮತ್ತು ಉಲ್ಕೆಗಳು ಏನು ಮಾಡಿದ್ವು ಅಂತಂದರೆ ಭೂಮಿಗೆ ಅಪ್ಪಳಿಸೋದಕ್ಕೆ ಪ್ರಾರಂಭಿಸಿದವು. ನಾವು ಈಗಾಗಲೇ ಕೇಳಿದಂಗೆ ಹ್ಯಾಲಿ ಅಂತಕ್ಕಂಥ ಧೂಮಕೇತು ಪ್ರತಿ 76 ವರ್ಷಕ್ಕೊಮ್ಮೆ ಭೂಮಿಗೆ ಬರುತ್ತೆ ಅಂತೇಳಿ. ಸೊ ಅಂತಹ ಧೂಮಕೇತುಗಳು ಮತ್ತು ಉಲ್ಕೆಗಳು ಆವಾಗ ಏನಾಗ್ತಾ ಇದ್ವು ಅಂತಂದರೆ ಭೂಮಿ ಉಗಮವಾಗಿ ವಿಕಸನ ಹೊಂದತಕ್ಕಂಥ ಅವಧಿಯಲ್ಲಿ ಪದೇ ಪದೇ ಭೂಮಿಯ ಮೇಲೆ ಧೂಮಕೇತುಗಳು ಮತ್ತು ಉಲ್ಕೆಗಳು ಏನಾಗ್ತಾ ಇದ್ವು, ಭೂಮಿಯನ್ನು ಅಪ್ಪಳಿಸ್ತಾ ಇದ್ವು. ಮೆನಿ ನಂಬರ್ಸ್ ಆಫ್ ಕಾಮೆಟ್ಸ್ ಆ್ಯಂಡ್ ಮೆಟ್ರೋಸ್ ಕೊಲಿಡೆಡ್ ವಿತ್ ದ ಅರ್ಥ್ ಇಟ್ಸ್ ಅರ್ಲಿ ಇಯರ್ ಆಫ್ ಎವಲ್ಯೂಷನ್. ಒನ್ ಸಚ್ ಲಾರ್ಜ್ ಕೊಲಿಷನ್ ಈಸ್ ಬಿಲೀವ್ ಟು ಹ್ಯಾವ್ ಕಾಸ್ಡ್ ದ ಅರ್ಥ್ ಟಿಲ್ಟ್. ಈ ರೀತಿಯಾಗಿರ್ತಕ್ಕಂತಹ ಧೂಮಕೇತುಗಳು ಮತ್ತು ಉಲ್ಕೆಗಳು ಯಾವಾಗ ಭೂಮಿಯನ್ನು ಅಪ್ಪಳಿಸ್ತಾ ಇದ್ವೋ ಅವಾಗ ಏನಾಯಿತು ಅಂತಂದರೆ ಅಂತಹ ಒಂದು ಬೃಹತ್ ಅಪ್ಪಳಿಸುವಿಕೆಯಿಂದ ಭೂಮಿಯ ಮೇಲೆ ಏನಾಯಿತು ಅಂತಂದರೆ ಟಲ್ ಅಂದರೆ ವಾಲುವಿಕೆ ಉಂಟಾಯಿತು ಅಂತ. ಅಲ್ಲದೆ ಇಲ್ಲಿ ಚಂದ್ರನ ಉಗಮನ ಸಹಿತ ಆಗಿರೋದನ್ನು ಕಾಣ್ಬೋದು. ಭೂಮಿ ಮೇಲೆ ಯಾವಾಗ ಧೂಮಕೇತುಗಳು ಮತ್ತು ಉಲ್ಕೆಗಳು ಬೀಳೋದಕ್ಕೆ ಅಪ್ಪಳಿಸೋದಕ್ಕೆ ಪ್ರಾರಂಭಿಸಿದೋ ಭೂಮಿ ಏನಾಯಿತು ಕಲ್ತಾ ಇತ್ತು ಅಥವಾ ಭೂಮಿಯಲ್ಲಿ ವಾಲುವಿಕೆ ಉಂಟಾಯಿತು ಅಂತ. ಸೊ ಹಂಗಾಗಿ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಚಂದ್ರನ ಉಗಮ ಆಯಿತು ಅಂತ. ಬಿಲೀವ್ ದ್ಯಾಟ್ ಹ್ಯಾವ್ ಕಾಸ್ಡ್ ದ ಅರ್ಥ್ ಟಿಲ್ಟ್ ಆ್ಯಂಡ್ ಫಾರ್ಮೇಷನ್ ಆಫ್ ದಿ ಮೂನ್. ಇಲ್ಲಿ ಮೂನ್ ಸಹ ಫಾರ್ಮೇಷನ್ ಆಯಿತು ಅಥವಾ ಚಂದ್ರನ ಉಗಮವಾಯಿತು. ಇವೆರಡು ಅಂಶಗಳು ಭೂಮಿಯ ಹವಾಗುಣ ಮತ್ತು ವಾತಾವರಣದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಒಂದು ಭೂಮಿಯ ವಾಲುವಿಕೆ ಅಂದರೆ ಟಲ್ಟ್ ಆಫ್ ದಿ ಅರ್ತ್ ಆ್ಯಂಡ್ ಫಾರ್ಮೇಷನ್ ಆಫ್ ದಿ ಮೂನ್. ಈ ಎರಡು ಸಿಚುವೇಶನ್ಗಳೇನಾದರೂ ಅಂತ ಹೇಳಿದ್ರೆ ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ದೋಸ್ ಆರ್ ಅ ಕಪಲ್ ಆಫ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಲಾಂಗ್ ವಿತ್ ಮೆನಿ ಅದರ್ ವಿಚ್ ಫಾರ್ಮುಲೇಟೆಡ್ ದ ವೆದರ್ ಆ್ಯಂಡ್ ಕ್ಲೈಮೇಟ್ ಆಫ್ ದಿ ಅರ್ತ್. ವೆದರ್ ಆ್ಯಂಡ್ ಕ್ಲೈಮೇಟ್ ಆಫ್ ದಿ ಅರ್ತ್, ಈ ಟಲ್ಟ್ ಆ್ಯಂಡ್ ಫಾರ್ಮೇಷನ್ ಆಫ್ ದಿ ಮೂನ್, ಇವೆರಡು ಸಿಚುವೇಶನ್ಗಳೇನಾದವು ಅಥವಾ ಚಂದ್ರನ ಉಗಮ ಮತ್ತು ಭೂಮಿಯ ವಾಲುವಿಕೆ, ಇವು ಭೂಮಿಯ ಮೇಲೆ ಹವಾಮಾನ ಮತ್ತು ವಾಯುಗುಣ ಉತ್ಪಾದನೆಯಾಗೋದಕ್ಕೆ ಸಾಧ್ಯ ಆಯಿತು ಅಥವಾ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಯಿತು. ಹಲವು ಮಿಲಿಯ ವರ್ಷಗಳ ಕಾಲ ಕರಗಿದ ಬಿಸಿಗೋಳವಾಗಿದ್ದ ಭೂಮಿಯು ಕ್ರಮೇಣ ತಂಪಾಗುವಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಯಾವಾಗ ಭೂಮಿ ಉಗಮವಾಗಿರ್ತಕ್ಕಂಥ ಪ್ರಾರಂಭದ ಹಂತದೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಬಿಸಿಯಾಗಿರ್ತಕ್ಕಂತಹ ವಾತಾವರಣ ಇತ್ತು ಅಥವಾ ಶಾಖ ಜಾಸ್ತಿ ಇತ್ತು, ಅವಾಗೆಲ್ಲಾನು ಏನಾಗಿತ್ತು ದ್ರವ ರೂಪದಲ್ಲಿತ್ತು. ನಂತರ ಯಾವಾಗ ಭೂಮಿ ಟಲ್ಪ್ ಆಯಿತು ಆಮೇಲೆ ಚಂದ್ರ ಉಗಮ ಆಯಿತು ಅವಾಗ ಏನಾಯಿತು ಅಂದಿದ್ರೆ ಭೂಮಿಯ ವಾತಾವರಣ ಏನಾಯಿತು ಸ್ವಲ್ಪ ಪ್ರಮಾಣದಲ್ಲಿ ತಂಪಾಗುವಿಕೆ ಪ್ರಾರಂಭವಾಯಿತು. ದ ಅರ್ತ್ ರಿಮೇನ್ಡ್ ಇನ್ ದ ಮೆಲ್ಟನ್ ಸ್ಟೇಟ್ ಫಾರ್ ಮೆನಿ ಮಿಲಿಯನ್ ಇಯರ್ಸ್ ಆ್ಯಂಡ್ ದೆನ್ ಬಿಗ್ಯಾನ್ ಟು ಕೂಲ್. ನಂತರ ಏನಾಯಿತು ಅಂದಿದ್ರೆ ತಂಪಾಗುವಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಯಾವಾಗ ತಂಪಾಗುವಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು ಅಂದರೆ ಯಾವಾಗ ಚಂದ್ರನ ಉಗಮ ಆಯಿತು ಅವಾಗ ತಂಪಾಗುವಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಅಂತೆಯೇ ಜ್ವಾಲಾಮುಖಿ ಸ್ಫೋಟಗಳು ಸಹಿತ ಕಡಿಮೆಗೊಂಡವು ಅಂತ. ಯಾವಾಗ ಭೂಮಿ ತಂಪಾಗೋದಕ್ಕೆ ಪ್ರಾರಂಭಿಸಿದ್ವು ಆವಾಗ ಅಲ್ಲಿ ಏನಾಯಿತು ಅಂತಂದರೆ ಜ್ವಾಲಾಮುಖಿಗಳು ಕಡಿಮೆ ಆಯಿತು. ದ ಆರ್ಗ್ಯಾನಿಕ್ ಆಕ್ಟಿವಿಟಿ ಆಲ್ಸೋ ರೆಡ್ಯೂಸ್ ಕನ್ಸಿಡರೇಬಲಿ ಅಂತ. ಅಂದ್ರೆ ಯಾವಾಗ ಭೂಮಿ ತಂಪಾಯಿತು ಅವಾಗ ಜ್ವಾಲಾಮುಖಿಗಳ ಪ್ರಮಾಣವೂ ಸಹಿತ ಕಡಿಮೆ ಆಗಿರೋದನ್ನು ಕಾಣ್ಬೋದು. ಇದರಿಂದ ಭೂಮಿಯ
ಆಗಿ ಮಾರ್ಪಡ್ತು ಯಾವಾಗ ಜ್ವಾಲಾಮುಖಿಗಳ ಸ್ಫೋಟ ಕಡಿಮೆ ಆಯಿತು ಆವಾಗ ಆ ದ್ರವ ರೂಪದಲ್ಲಿ ಇರತಕ್ಕಂತಹ ಶಿಲೆಗಳೆಲ್ಲ ಏನು ಮಾಡ್ತು ಅಂತಂದ್ರೆ ಘನ ರೂಪವನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರಂಭವಾದಲ್ಲ ಗಟ್ಟಿ ಶಿಲೆಯಾಗಿ ಮಾರ್ಪಡೋದಕ್ಕೆ ಪ್ರಾರಂಭಿಸಿದ್ರು ದ ಗ್ರಾಜುವಲಿ ಕೂಲಿಂಗ್ ಆಫ್ ಅರ್ತ್ ಮೇಡ್ ಔಟರ್ ಸೈಡ್ ಟು ಬಿಕಮ್ ಸಾಲಿಡ್ ರಾಕ್ ಇಲ್ಲಿ ಸಾಲಿಡ್ ರಾಕ್ ಗಳಾಗಿ ಅಥವಾ ದೊಡ್ಡ ದೊಡ್ಡ ಶಿಲೆಗಳಾಗಿ ಗಟ್ಟಿ ಶಿಲೆಗಳಾಗಿ ಮಾರ್ಪಡ್ತು ಇದನ್ನ ಭೂಮಿಯ ಕ್ರಸ್ಟ್ ಅಂತ ಹೇಳಿ ನಾವು ಇದನ್ನ ಕರೀತೀವಿ ಇದನ್ನ ಏನು ಕರೀತೀವಿ ವಿಚ್ ಇಸ್ ಕಾಲ್ಡ್ ಅರ್ತ್ ಕ್ರಸ್ಟ್ ಭೂಮಿಯ ಕ್ರಸ್ಟ್ ಅಂತ ಹೇಳಿ ನಾವು ಇದನ್ನ ಕರೀತೀವಿ ಅಂತ ನಂತರ ಏನಾಯ್ತು ಅಂತ ಹೇಳಿದ್ರೆ ತಂಪಾಗುವಿಕೆ ಪ್ರಕ್ರಿಯೆ ಮುಂದುವರೆದು ಭೂಮಿಯ ಮೇಲ್ಪದರ ಏನಾಯ್ತು ಅಂತ ಹೇಳಿದ್ರೆ ಕುಗ್ಗೋದಕ್ಕೆ ಪ್ರಾರಂಭಿಸಿತು ತಂಪಾಗುವಿಕೆ ಪ್ರಕ್ರಿಯೆ ಹಾಗೆ ಮುಂದುವರೆದು ಭೂಮಿಯ ಮೇಲ್ಪದರ ಕುಗ್ಗೋದಕ್ಕೆ ಪ್ರಾರಂಭಿಸಿತು ಆಗ ಬೆಟ್ಟಗಳು ಹಾಗೂ ಕಣಿವೆಗಳು ಏನಾದ್ರು ಅಂತ ಹೇಳಿದ್ರೆ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಯಿತು ಯಾವಾಗ ತಂಪಾಗುವಿಕೆ ಪ್ರಕ್ರಿಯೆ ಮುಂದುವರೆಯಿತು ಆಗ ಭೂಮಿಯ ಮೇಲ್ಪದರ ಏನಾಯ್ತು ಅಂತ ಹೇಳಿದ್ರೆ ಕುಗ್ಗೋದಕ್ಕೆ ಪ್ರಾರಂಭವಾಯಿತು ಆಗ ಬೆಟ್ಟಗಳು ಮತ್ತು ಕಣಿವೆಗಳು ಸೃಷ್ಟಿಯಾಗಿರೋದನ್ನ ನಾವು ಕಾಣಬಹುದು ಅಂತ ಫರ್ದರ್ ಕೂಲಿಂಗ್ ಮೇಡ್ ದ ಅರ್ತ್ ಕ್ರಸ್ಟ್ ಟು ಕಾಂಟ್ರಾಕ್ಟ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಮೌಂಟೇನ್ಸ್ ಅಂಡ್ ವ್ಯಾಲೀಸ್ ಇನ್ ದ ಅರ್ತ್ ಇಲ್ಲಿ ಬೆಟ್ಟಗಳು ಮತ್ತು ಕಣಿವೆಗಳು ಸೃಷ್ಟಿಯಾಗೋದಕ್ಕೆ ಪ್ರಾರಂಭಿಸಿದವು ಜ್ವಾಲಾಮುಖಿಗಳಿಂದ ಬಿಡುಗಡೆಯಾದ ಅನಿಲಗಳು ಭೂಮಿಯ ಆರಂಭಿಕ ವಾತಾವರಣವನ್ನು ಸೃಷ್ಟಿ ಮಾಡಿದವು ಜ್ವಾಲಾಮುಖಿಗಳಿಂದ ಬಿಡುಗಡೆಯಾಗಿರತಕ್ಕಂತ ಅನಿಲಗಳು ಯಾವಾಗ ಜ್ವಾಲಾಮುಖಿ ಆದಾಗ ಲಾವಾ ಸಮರ ಬರ್ತೋ ಅಲ್ಲಿ ಕೆಲವೊಂದಿಷ್ಟು ಅನಿಲಗಳ ಬಿಡುಗಡೆ ಆಗ್ತವು ಆ ಅನಿಲಗಳು ಭೂಮಿಯ ಆರಂಭಿಕ ವಾತಾವರಣವನ್ನು ಸೃಷ್ಟಿ ಮಾಡಿರೋದನ್ನ ನಾವಿಲ್ಲಿ ಕಾಣಬಹುದು ದೇ ಆರ್ ಲೈಕ್ ಫ್ಲಡ್ಸ್ ಅಂಡ್ ರಿಂಕಲ್ಸ್ ಅಪಿಯರಿಂಗ್ ಆನ್ ಆನ್ ಆಪಲ್ ವಿಚ್ ಇಸ್ ಲೆಫ್ಟ್ ಟು ಡ್ರೈ ಫಾರ್ ಫ್ಯೂ ಡೇಸ್ ಯಾವಾಗ ನಾವು ಒಂದು ಸೇಬು ಹಣ್ಣನ್ನು ಹಲವಾರು ದಿನಗಳ ಕಾಲ ಇಟ್ಟಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಮೇಲಿನ ಪದರ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಡ್ರೈ ಆಗುತ್ತೆ ಅಥವಾ ಒಣಗುತ್ತೆ ಆವಾಗ ಮೇಲಿನ ಚರ್ಮ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಗೆ ರಿಂಕಲ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಸೊ ಹಂಗಾಗಿ ಭೂಮಿ ಮೇಲೇನು ಅಂತ ವಾತಾವರಣ ಸೃಷ್ಟಿಯಾಗಿರೋದನ್ನ ಕಾಣ್ಬೋದು ಹಲವಾರು ವರ್ಷಗಳ ಕಾಲ ತಂಪಾಗುವಿಕೆ ವಾತಾವರಣ ಉಂಟಾಯ್ತಲ್ಲ ಆವಾಗ ಏನಾಯ್ತು ಅಂತ ಹೇಳಿದ್ರೆ ಭೂಮಿನೂ ಸಹಿತ ರಿಂಕಲ್ಗಳಾಗಿ ಬೆಟ್ಟ ಗುಡ್ಡಗಳು ಕಣಿವೆಗಳು ಈ ರೀತಿಯಾಗಿ ಏನಾಯ್ತು ಅಂತ ಹೇಳಿದ್ರೆ ಭೂಮಿ ಒಂದು ಆಕಾರವನ್ನ ಪಡೆದುಕೊಳ್ತು ಅಂತ ದ ಗ್ಯಾಸಸ್ ರಿಲೀಸ್ಡ್ ಬೈ ವೋಲ್ಕ್ಯಾನೋಸ್ ಕ್ರಿಯೇಟೆಡ್ ದ ಪ್ರಿಮೋರ್ಡಿಯಲ್ ಅಟ್ಮಾಸ್ಫಿಯರ್ ಯಾವಾಗ ಜ್ವಾಲಾಮುಖಿಗಳ ಒಳಗೆ ಅನಿಲ ಉತ್ಪತ್ತಿ ಆಗ್ತಾ ಇತ್ತು ಅದು ಆರಂಭಿಕ ವಾತಾವರಣವನ್ನು ಏನು ಮಾಡ್ತು ಸೃಷ್ಟಿಯನ್ನು ಮಾಡ್ತು ಭೂಮಿಯ ಮೇಲ್ಮೈ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ್ದು ನೀರು ಆವಿಯ ರೂಪದಲ್ಲಿರೋದನ್ನು ಕಾಣ್ಬೋದು ನೀರೆಲ್ಲ ಮೊದಲೇನಾಗಿರಲಿಲ್ಲರಿ ದ್ರವ ರೂಪದೊಳಗಿರಲಿಲ್ಲ ಮೊದಲೆಲ್ಲ ಉಷ್ಣಾಂಶ ಹೆಚ್ಚಿರ್ತಕ್ಕಂಥ ಸಂದರ್ಭದೊಳಗೆ ಅದು ಆವಿಯ ರೂಪದಲ್ಲಿ ಇರೋದನ್ನು ಕಾಣ್ಬೋದು ದ ಕ್ರಸ್ಟ್ ವಾಸ್ ಸ್ಟಿಲ್ ಹಾಟ್ ಆ್ಯಂಡ್ ವಾಟರ್ ವಾಸ್ ಇನ್ ದ ಫಾರ್ಮ್ ಆಫ್ ಸ್ಟೀಮ್ ಇಲ್ಲಿ ವಾಟರ್ ವಾಸ್ ಇನ್ ಫಾರ್ಮ್ ಆಫ್ ಸ್ಟೀಮ್ ಅಥವಾ ಆವಿಯ ರೂಪದಲ್ಲಿ ಇರೋದನ್ನು ಕಾಣ್ಬೋದು ಫರ್ದರ್ ಕೂಲಿಂಗ್ ಕಂಡೆನ್ಸ್ಡ್ ದ ಸ್ಟೀಮ್ ಟು ಫಾರ್ಮ್ ಕ್ಲೌಡ್ ಆ್ಯಂಡ್ ದೆನ್ ರೇನ್ಸ್ ಬಿಗ್ಯಾನ್ ಟು ಪೋರ್ ಇನ್ ದ ಟೊರೆಂಟ್ಸ್ ಅಂತ ಯಾವಾಗ ವಾತಾವರಣ ಇನ್ನಷ್ಟು ತಂಪಾಗೋದಕ್ಕೆ ಪ್ರಾರಂಭ ಮಾಡ್ತೋ ಆವಾಗ ಆವಿ ಏನಾಯಿತು ಅಂತ ಹೇಳಿದ್ರೆ ಮೋಡಗಳಾಗಿ ಪರಿವರ್ತನೆ ಆಯಿತು ಮೋಡ ಮುಂದೆ ಏನಾಯಿತು ಅಂತ ಹೇಳಿದ್ರೆ ಧಾರಾಕಾರವಾಗಿ ಮಳೆ ಸುರಿಸೋದ್ರ ಮೂಲಕ ಭೂಮಿಯ ಮೇಲೆ ಕೆರೆ ಕೊಳ್ಳ ನದಿ ಸರೋವರ ಸಮುದ್ರ ಇಂಥವುಗಳೆಲ್ಲವೂ ಏನಾದ್ರು ಅಂತ ಹೇಳಿದ್ರೆ ನಿರ್ಮಾಣವಾಗಿರೋದನ್ನು ಕಾಣ್ಬೋದು ವೆನ್ ರೇನ್ಸ್ ಬಿಗ್ಯಾನ್ ಟು ಪೋರ್ ದ ಟೊರೆಂಟ್ಸ್ ದಿಸ್ ಕಂಟಿನ್ಯೂಸ್ ಡೌನ್ ಪೋರ್ ಫಾರ್ಮೆಟ್ ಲೇಕ್ಸ್ ರಿವರ್ಸ್ ಓಷಿಯನ್ಸ್ ಆ್ಯಂಡ್ ಸೀಸ್ ಇಲ್ಲಿ ಯಾವಾಗ ಮಳೆ ಹೆಚ್ಚು ಅಂದ್ರೆ ಆವಿಯಾಗಿರ್ತಕ್ಕ ಮೋಡ ಆಗಿ ಮೋಡ ಏನಾಯ್ತು ಮಳೆ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತು ಯಾವಾಗ ಮಳೆ ಸುರಿಯೋದಕ್ಕೆ ಪ್ರಾರಂಭ ಮಾಡ್ತು ಅವಾಗ ಕೆರೆ ಕೊಳ್ಳ ನದಿ ಸರೋವರ ಸಮುದ್ರಗಳೆಲ್ಲ ಏನಾದ್ರು ಅಂತೀರಾ ನಿರ್ಮಾಣವಾಗಿರೋದನ್ನ ಕಾಣ್ಬೋದು ಈ ಮಳೆ ಮತ್ತು ಮಾರುತಗಳು ಬೆಟ್ಟ ಹಾಗೂ ಕಣಿವೆಗಳನ್ನ ಸವಿಸೋದಕ್ಕೆ ಪ್ರಾರಂಭಿಸಿದ್ರು ಫೋರ್ಸ್ಲ ಏನು ಮಳೆ ಬರ್ತಾ ಇತ್ತಲ್ಲ ಆವಾಗ ಮಳೆ ಮತ್ತು ಮಾರುತ ಇವೆರಡು ಬೆಟ್ಟ ಮತ್ತು ಕಣಿವೆಗಳನ್ನ ಸವೆಸೋದಕ್ಕೆ ಪ್ರಾರಂಭ ಮಾಡಿದಂತ ಸವೆತವನ್ನು ಉಂಟು ಮಾಡೋದಕ್ಕೆ ಪ್ರಾರಂಭಿಸಿದ್ರು ಅಂತ ಯಾವ್ರಿ ಮಳೆ ಮತ್ತು ಮಾರುತಗಳು ಬೆಟ್ಟ ಮತ್ತು ಕಣಿವೆಗಳ ಮೇಲೆ ಬೀಳೋದ್ರಿಂದ ಅವು ಸವೆಯೋದಕ್ಕೆ ಪ್ರಾರಂಭವಾದವು ಅಂತ ಶಿಲೆಗಳು ಸಣ್ಣ ಸಣ್ಣ ಕಣಗಳಾಗಿ ಸವೆದು ಏನಾದ್ರು ಅಂತ ಹೇಳಿದ್ರೆ ಮರಳು ಮಣ್ಣು ಮತ್ತು ಸಮುದ್ರದ ತಳಪಾಯ ಏನಾದ್ರು ಅಂತ ಹೇಳಿದ್ರೆ ನಿರ್ಮಾಣಗೊಂಡಿರೋದನ್ನ ಕಾಣ್ಬೋದು ಸೊ ದ ರೇನ್ಸ್ ಆ್ಯಂಡ್ ವಿಂಡ್ಸ್ ಎರೋಡೆಡ್ ದ ವ್ಯಾಲೀಸ್ ಆ್ಯಂಡ್ ಮೌಂಟೇನ್ಸ್ ದ ಎರೋಷನ್ ಫಾರ್ಮ್ಡ್ ರಾಕ್ಸ್ ಟು ಬ್ರೀಕ್ ಆ್ಯಂಡ್ ಫಾರ್ಮ್ ಟಿನಿ ಪ್ರಾಕ್ಟಿಕಲ್ಸ್ ಆ್ಯಂಡ್ ಸ್ಯಾಂಡ್ ಆ್ಯಂಡ್ ಮಡ್ ಇಲ್ಲಿ ಮಣ್ಣು ಮರಳು ಮತ್ತು ಸಮುದ್ರದ ತಳಪಾಯ ಏನಾಯಿತು ಅಂತ ಹೇಳಿದ್ರೆ ನಿರ್ಮಾಣಗೊಂಡಿರೋದನ್ನು ಕಾಣ್ಬೋದು
The continuous erosion form soil and the ocean floors. ಇಲ್ಲಿ ಕಂಟಿನ್ಯೂಸ್ ಆಗಿ ಯಾವಾಗ ಮಳೆ ಬೀಳ್ತೋ ಅವಾಗೆಲ್ಲ ಸವೆತ ಉಂಟಾಯ್ತಲ್ಲ ಆ ಸವೆತ ಏನಾಯ್ತು ಮಣ್ಣನ್ನು ನಿರ್ಮಾಣ ಮಾಡ್ತು ಮರಳನ್ನು ನಿರ್ಮಾಣ ಮಾಡ್ತು ಮತ್ತು ಸಮುದ್ರದ ತಳವನ್ನು ನಿರ್ಮಾಣ ಮಾಡೋದಕ್ಕೆ ಇದು ಸಾಧ್ಯ ಆಯ್ತು ಆದರೆ ಇಷ್ಟೆಲ್ಲ ಬದಲಾವಣೆಗಳು ಉಂಟಾಗಿದ್ರೂ ಸಹಿತ ಭೂಮಿಯ ಮೇಲೆ ಜೀವಿ ಉದಯ ಆಗೋದಕ್ಕೆ ಬೇಕಾಗಿರತಕ್ಕಂತ ಪೂರಕವಾಗಿರತಕ್ಕಂತ ವಾತಾವರಣ ಏನಾಗಿರಲಿಲ್ಲ ಅಂತ ಇದ್ರೆ ಇನ್ನು ಸಿದ್ಧಗೊಂಡಿರಲಿಲ್ಲ ಯಾಕಂದ್ರೆ ಭೂಮಿಯ ಮೇಲೆ ಇರತಕ್ಕಂತ ವಾತಾವರಣ ಏನಾಗಿತ್ತು ವಿಷಯುಕ್ತವಾಗಿರೋದನ್ನ ಕಾಣಬಹುದು ಯಾಕಂದ್ರೆ ಜ್ವಾಲಾಮುಖಿ ಉಂಟಾದಾಗ ಅಲ್ಲಿ ಅನಿಲ ಪಾಸ್ ಆಗುತ್ತೆ ಆ ಪಾಸ್ ಆಗಿರ್ತಕ್ಕಂಥ ಅನಿಲದೊಳಗೆ ಏನಾಗಿರಲಿಲ್ಲ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇರಲಿಲ್ಲ ಅಲ್ಲಿ ವಿಷಯುಕ್ತ ವಾತಾವರಣ ಸೃಷ್ಟಿಯಾಗಿತ್ತು ಅರ್ಥ್ ಸ್ಟಿಲ್ ನಾಟ್ ಕಂಪ್ಯಾಟಿಬಲ್ ಫಾರ್ ಲೈಫ್ ಟು ಒರಿಜಿನೇಟ್ ಬಿಕಾಸ್ ದ ಅಟ್ಮಾಸ್ಫಿಯರ್ ವಾಸ್ ಟಾಕ್ಸಿಕ್ ಇಲ್ಲಿ ವಿಷಯುಕ್ತವಾಗಿರ್ತಕ್ಕಂಥ ವಾತಾವರಣ ಇರಲಿಲ್ಲ ಯಾಕಂದ್ರೆ ಜ್ವಾಲಾಮುಖಿಗಳಿಂದ ಉಂಟಾಗಿರ್ತಕ್ಕಂಥ ಅನಿಲಗಳ ಮಾತ್ರ ಭೂಮಿಯ ಮೇಲೆ ಇದ್ದರಿಂದ ಇದು ವಿಷಪೂರಿತವಾಗಿತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಫಾರ್ಮೇಷನ್ಗಳಾದರೂ ಸಹಿತ ಏನಾಗಲಿಲ್ಲ ಅಂತಂದ್ರೆ ಭೂಮಿಯ ಮೇಲೆ ಜೀವಿಗಳು ಉದಯಿಸೋದಕ್ಕೆ ಪೂರಕ ವಾತಾವರಣ ಅಂತಕ್ಕಂಥದ್ದು ಇನ್ನೂ ಸಿದ್ಧಗೊಂಡಿರಲಿಲ್ಲ ಅಂತ ಯಾವಾಗ ಸಿದ್ಧಗೊಂಡು ಮತ್ತು ಭೂಮಿಯ ಮೇಲೆ ಜೀವಿ ಯಾವ ರೀತಿಯಾಗಿ ಉತ್ಪನ್ನ ಹೊಂದಿದೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಇವತ್ತಿನ ದಿನ ಭೂಮಿಯ ಉಗಮ ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಳಿ ಅಂತ ಫಸ್ಟ್ ಏನಾಯಿತು ಭೂಮಿ 4.5 ಬಿಲಿಯನ್ ಇಯರ್ಸ್ ಎಗೋ ಏನಾಯ್ತು ಫಾರ್ಮೇಷನ್ ಆಯಿತು ಅಥವಾ ಹುಟ್ಕೊಳ್ತು ಇದು ಸೌರ ವ್ಯೂಹದ ಒಂದು ಭಾಗ ಅಂತ ಹೇಳಿ ಯಾವಾಗ ಅದು ಹುಟ್ಕೊಳ್ತೋ ಅವಾಗ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಅತ್ಯಂತ ತಾಪಮಾನ ಇದ್ದರಿಂದ ಉರಿಯೋ ಬಂಡೆಗಳು ಸಹಿತ ಏನಾಗಿದ್ವು ಅಂತ ಹೇಳಿದ್ರೆ ದ್ರವ ರೂಪದಲ್ಲಿರೋದನ್ನು ನಾವು ಕಾಣ್ಬೋದು ಪದೇ ಪದೇ ಜ್ವಾಲಾಮುಖಿಗಳು ಮತ್ತು ಧಕ್ಕಾಮುಖಿಗಳು ಉಂಟಾಯಿತು ಇದರಿಂದಾಗಿ ಆರಂಭಿಕ ಅವಧಿಯಲ್ಲಿ ಧೂಮಕೇತುಗಳು ಮತ್ತು ಉಲ್ಕೆಗಳು ಭೂಮಿಯನ್ನು ಅಪ್ಪಳಿಸೋದು ಸೊ ಧೂಮಕೇತುಗಳು ಮತ್ತು ಉಲ್ಕೆಗಳು ಭೂಮಿಯ ಮೇಲೆ ಹೀಗೆ ಅಪ್ಪಳಿಸಿದಾಗ ಒಂದ್ಸಲ ಭೂಮಿ ಏನಾಯಿತು ತಳ್ಳಾಯಿತು ಅಂತ ಮತ್ತೆ ಫಾರ್ಮೇಷನ್ ಆಫ್ ದಿ ಮೂನ್ ಚಂದ್ರನ ಉಗಮ ಆಯಿತು ಸೊ ಇವೆರಡೂ ಅಲ್ಲೇನ ಉಂಟಾಗಿದ್ವು ಅಲ್ಲ ಆವಾಗ ಭೂಮಿಯ ವಾತಾವರಣದಲ್ಲಿ ಪ್ರಮುಖ ಬದಲಾವಣೆಗಳು ಉಂಟಾಗಿರೋದನ್ನು ನಾವು ಕಾಣ್ಬೋದು ಅಥವಾ ಪ್ರಮುಖ ಪಾತ್ರ ವಹಿಸಿರೋದನ್ನು ನಾವು ಕಾಣ್ಬೋದು ಅಂತ ಹವಾಮಾನ ಉಂಟಾಗೋದಕ್ಕೆ ಅಥವಾ ವಾತಾವರಣ ಉಂಟಾಗೋದಕ್ಕೆ ಅಂತ ಇದಾದ ನಂತರ ಏನಾಯಿತು ಅಂತ ಹೇಳಿದ್ರೆ ಭೂಮಿಯ ತಂಪಾಗುವಿಕೆ ಪ್ರಕ್ರಿಯೆ ಉಂಟಾಗಿದ್ದರಿಂದ ಅಲ್ಲಿ ಜ್ವಾಲಾಮುಖಿಗಳ ಸ್ಫೋಟನೂ ಕಡಿಮೆ ಆಯಿತು ಇದರಿಂದ ಭೂಮಿಯ ಮೇಲ್ಪದರ ಗಟ್ಟಿ ಶಿಲೆ ಆಯಿತು ಆಮೇಲೆ ಇದನ್ನು ಭೂಮಿಯ ಕ್ರಸ್ಟ್ ಅಂತ ಹೇಳ್ತಾರೆ ಯಾವಾಗ ಶಿಲೆಗಳು ಉತ್ಪನ್ನ ಆದವು ಅದನ್ನು ಕ್ರಸ್ಟ್ ಅಂತ ಹೇಳ್ತಾರೆ ಆಮೇಲೆ ತಂಪಾಗುವಿಕೆ ಪ್ರಕ್ರಿಯೆ ಮುಂದುವರೆದ ಏನಾಯಿತು ಅಂತ ಹೇಳಿದ್ರೆ ಭೂಮಿಯ ಮೇಲ್ಪದರ ಕುಗ್ಗೋದಕ್ಕೆ ಪ್ರಾರಂಭ ಮಾಡ್ತು ಆವಾಗ ಎತ್ತರ ಇರತಕ್ಕಂಥ ಪ್ರದೇಶದೊಳಗೆ ಕಣಿವೆಗಳು ಮತ್ತು ಬೆಟ್ಟಗಳು ಸೃಷ್ಟಿಯಾದವು ಜ್ವಾಲಾಮುಖಿಗಳಿಂದ ಬಿಡುಗಡೆಯಾಗಿರ್ತಕ್ಕಂಥ ಅನಿಲ ಏನು ಮಾಡ್ತು ಅಂತಂದ್ರೆ ಭೂಮಿಯ ಮೇಲೆ ಆರಂಭಿಕ ವಾತಾವರಣ ನಿರ್ಮಾಣ ಮಾಡ್ತು ಆದ್ರೆ ಆ ಅನಿಲ ಏನಾಗಿತ್ತು ಅಂತಂದ್ರೆ ವಿಷಯುಕ್ತ ಆಗಿದ್ದರಿಂದ ಭೂಮಿಯ ಮೇಲೆ ಜೀವಿ ಉದಯ ಆಗೋದಕ್ಕೆ ಇನ್ನೂ ಪೂರಕವಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರಲಿಲ್ಲ ಅಂತ ಈ ರೀತಿಯಾಗಿ ಭೂಮಿಯ ಮೇಲೆ ಉಷ್ಣಾಂಶ ಹೆಚ್ಚಿದ್ದರಿಂದ ನೀರು ಸಹಿತ ಏನಾಗಿತ್ತು ಅಂತಂದ್ರೆ ಆವಿಯ ರೂಪದಲ್ಲಿತ್ತು ನಂತರ ಆವಿಯ ರೂಪದಲ್ಲಿರ್ತಕ್ಕಂಥ ನೀರು ಏನಾಯಿತು ಮೋಡ ಆಗಿ ನಂತರ ಧಾರಾಕಾರವಾಗಿ ಮಳೆ ಸುರಿಸೋದಕ್ಕೆ ಪ್ರಾರಂಭ ಆಯಿತು ಆವಾಗ ಕೆರೆ ನದಿ ಸರೋವರ ಹಳ್ಳಕೊಳ್ಳಗಳು ಉಂಟಾದವು ನಂತರ ಈ ಮಳೆ ಅಂತಕ್ಕಂಥ ಪ್ರಕ್ರಿಯೆ ಮುಂದುವರೆದು ಮಳೆ ಮತ್ತು ಮೋಡ ಇವೆರಡೂ ಸೇರಿ ಬೆಟ್ಟ ಗುಡ್ಡಗಳನ್ನು ಏನು ಮಾಡಿದ್ರು ಅಂತಂದರೆ ಸವಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದ ಮಣ್ಣು ಮರಳು ಸಮುದ್ರದ ತಳಗಳು ಸಹಿತ ಏನಾದವು ಅಂತಂದರೆ ನಿರ್ಮಾಣಗೊಂಡವು ಇಷ್ಟೆಲ್ಲ ಆದರೂ ಸಹಿತ ಭೂಮಿಯ ಮೇಲೆ ಮಾನವ ವಾಸಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣ ಇನ್ನೂ ಏನಾಗಿರಲಿಲ್ಲ ಅಂತಂದರೆ ಸೃಷ್ಟಿಯಾಗಿರಲಿಲ್ಲ ಅಂತ ಸೊ ಈ ಅಂಶಗಳನ್ನು ನೀವೇನು ಮಾಡಬೇಕು ಅಂತಂದರೆ ನೆನಪಲ್ಲಿಟ್ಕೋಬೇಕು ಒಂದು ಟಲ್ಟ್ ಆಫ್ ಅರ್ತ್ ಅಂದರೆ ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ ಇವೆರಡು ವಾತಾವರಣವನ್ನು ಸೃಷ್ಟಿ ಮಾಡಿದವು ಆಮೇಲೆ ಮೂರು ಸಿದ್ಧಾಂತಗಳಂತ ಏನು ಕರಿತೀವಲ್ಲ ಮಿಡಿತ ಸಿದ್ಧಾಂತ ಆಮೇಲೆ ಮಹಾಸ್ಫೋಟ ಸಿದ್ಧಾಂತ ಸ್ಥಿರ ಭೂಮಿ ಸಿದ್ಧಾಂತ ಈ ಮೂರು ಸಿದ್ಧಾಂತಗಳನ್ನು ನೆನ್ಬಿಟ್ಕೋರಿ ಈ ರೀತಿಯಾಗಿ ಭೂಮಿ ಉಗಮ ಆಯಿತು ಭೂಮಿ ಉಗಮವಾದ ನಂತರ ಭೂಮಿಯ ಮೇಲೆ ಜೀವಿ ಯಾವ ರೀತಿಯಾಗಿ ಉಗಮ ಹೊಂದಿದೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಇವತ್ತಿಗೆ ಈ ಕ್ಲಾಸನ್ನು ಕೊನೆಗೊಳಿಸೋಣ ಥ್ಯಾಂಕ್ ಯು